ಇವತ್ತಿನ ಮಹಿಳಾ ಸಂಘದ ಮೀಟಿಂಗ್ ನ ಉದ್ದೇಶ ಏನು ಅಂದ್ರೆ ಇತ್ತೀಚೆಗೆ ಮಹಿಳೆಯರ ಮೇಲೆ ದಬ್ಬಾಳಿಕೆ ಜಾಸ್ತಿ ಆಗ್ತಾ ಇದೆ. ಪುರುಷರ ದಬ್ಬಾಳಿಕೆ ಮಿತಿ ಮೀರಿ ಹೋಗಿದೆ. ಎಲ್ಲಿ ನೋಡಿದ್ರು ಕ್ರೌರ್ಯ, ಹೆಣ್ಣಿನ ಮೇಲೆ ದೌರ್ಜನ್ಯ ನಡೀತಾ ಇದೆ. ಹೆಣ್ಣಿನ ಕಣ್ಣೀರಿಗೆ ಕೊನೆನೇ ಇಲ್ವಾ? ನಾನು ಅದೇ ಪಾಯಿಂಟ್ ಗೆ ಬರ್ತಾ ಇದ್ದೆ. ಇದು 21st ಸೆಂಚುರಿ. 2000 ವರ್ಷಗಳ ಕಾಲ ನಾವು ಅತ್ತಿದ್ದು ಸಾಕು. ಇನ್ನು ಅಳ್ತಾನೆ ಕೂರಬೇಕಾ? ಯು ನೋ ಒನ್ ಥಿಂಗ್, ಫಾರಿನ್ ಕಂಟ್ರೀಸ್ ಅಲ್ಲಿ ಹೆಂಗಸರು ಅಳೋದೇ ಇಲ್ಲ. ಅತ್ರು ಕಣ್ಣಲ್ಲಿ ನೀರು ಬರಲ್ಲ, ಬೇರೆ ಕಡೆ ಬರುತ್ತೆ. ಹಾಪಿ ಜಸ್ಟ್ ಕೀಪ್ ಕ್ವೈಟ್. ಜಾಜಕ್ಕೆ ಹಾಗಾದ್ರೆ ಗಂಡಸರಬಹುದಾ? ಜಾಜಕ್ಕೆ ಹೇಳ್ತಾ ಇದ್ದಾರೆ ಅಂದಮೇಲೆ ಓಕೆಪಾ, ಆದ್ರೆ ಯಾವುದೇ ಕಾರಣಕ್ಕೂ ಲೇಡೀಸ್ ಅಳಬಾರ್ದು. ರೇ ಜಾಜಿ ಅವರೇ, ಹೆಂಗಸರು ಗಂಡಸರ ತರ ಆಗಬಿಟ್ರೆ ಅಳುವಿಗೆ ಜಾಗ ಎಲ್ರಿ ಇರುತ್ತೆ. ಹಾಬಿ, ಈ ವಿಷಯದಲ್ಲಿ ನೀವು ಮೂಗ್ ತುರ್ಸಕ್ ಬರಬೇಡಿ. ಯಾವ ಹೆಂಗಸು ಅಳ್ತಾಳೋ ಅವಳಿಗೆ ದಂಡ ಹಾಕ್ತೀವಿ, ಅವಳನ್ನ ಮಹಿಳಾ ಸಂಘದಿಂದ ದೂರ ಇಡ್ತೀವಿ. ಆ ರೀತಿ ಕಾನೂನ್ನ ಜಾರಿಗೆ ತರ್ತೀವಿ. ಹೌದು ಜಾಜಿ ಅವರೇ, ಈ ಮಹಿಳೆಯರಿಗೆ ದುಃಖ ಬರಕ್ ಕಾರಣನೇ ಈ ಗಂಡಸರು. ಹೆಂಗಸರಿಗೆ ನೋವು ಬರೋದೇ ಈ ಹಾಳಾದ ಗಂಡಸರಿಂದ. ಆ ರೀತಿ ಕಾನೂನ್ನ ಜಾರಿಗೆ ತಂದು ನಾವು ಮೇಲಿಂದ ಪ್ರೆಷರ್ ಹಾಕ್ಬೇಕು. ಕೆಲವು ಮಹಿಳೆಯರು ಇದಕ್ಕೆ ಅಬ್ಜೆಕ್ಟ್ ಮಾಡಬಹುದು, ಆದ್ರೆ ಗಂಡಸರಾದ ನಾವು ಇದಕ್ಕೆ ಒಪ್ಪೋದಿಲ್ವಲ್ಲ. ವಿಟ್ಲಾ, ಡೋಂಟ್ ಟಾಕ್ ರಬೇಶ್. ಮಹಿಳಾ ಸಂಘದ ಮೀಟಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದ್ಯಾ ಅಂದ್ಮೇಲೆ ನೀನು ಹೆಂಗಸೆ. ಅಂಡರ್ಸ್ಟ್ಯಾಂಡ್, ಯು ಬೆಟರ್ ಅಂಡರ್ಸ್ಟ್ಯಾಂಡ್. ಎಲ್ಲಾ ಹೆಂಗಸರಿಗೂ ವಿರೋಧ ವ್ಯಕ್ತಪಡಿಸಿ ಅಂತ ನಾನೇ ಹೇಳ್ತೀನಿ. ಹಬಿ, ಈ ವಿಷಯದಲ್ಲಿ ನೀವು ಎಗೇನೆಸ್ಟ್ ಆಗಿ ಮಾತಾಡಬೇಡಿ. ಯು ಜಸ್ಟ್ ಕೀಪ್ ಕ್ವೈಟ್. ಜಾಜಿ ಅವರೇ, ಇದನ್ನ ಬಿಟ್ಟು ಬೇರೆ ಏನ್ ಮಾಡಬಹುದು? ಯಾವಾಗ್ಲೂ ಅವಳು ಹೆಂಗಸನ ಮನೆಗೆ ಕರ್ಕೊಂಡು ಬಂದು ಅವಳನ್ನ ಬದಲಾವಣೆ ಮಾಡ್ಬೇಕು. ಅವಳನ್ನೇ ಉದಾಹರಣೆ ಆಗಿಟ್ಕೊಂಡು ನೀವೆಲ್ಲ ಇದೇ ರೀತಿ ಬದಲಾವಣೆ ಆಗ್ಬೇಕು ಅಂತ ವಿತ್ ಎಕ್ಸಾಂಪಲ್ ತೋರಿಸಿದ್ರೆ ಖಂಡಿತವಾಗ್ಲೂ ಎಲ್ಲಾ ಮಹಿಳೆಯರು ಬದಲಾಗೇ ಆಗ್ತಾರೆ. ನಿಮ್ಮ ಮಾತು ಕೇಳಿ ನನಗೂ ಅಳು ಬರ್ತಿದ್ಯಲ್ಲ. ಹಬಿ, ಇದು ಹೆಂಗಸರಿಗೆ ಮಾತ್ರ ಅಪ್ಲೈ ಆಗುತ್ತೆ, ನಿಮ್ಗೆ ಅಪ್ಲೈ ಆಗಲ್ಲ. ಇನ್ಮೇಲೆ ಏನಿದ್ರು ಅಳು ಚಾನ್ಸು ನಿಮ್ದು. ಆದ್ರೆ ಜಾಜಿ, ಅಳು ಹೆಂಗಸಿನ ಹುಡ್ಕೋದ್ ಹೇಗೆ? ಅದನ್ನ ಸರ್ವೆ ಮಾಡೋದಕ್ಕೆ ಅಂತಾನೆ ವಿಟ್ಲ ಇದನ್ನಲ್ಲ. ಪಲ್ಲು ವಿಟ್ಲ, ನೀವಿಬ್ರು ಹೋಗಿ ತುಂಬಾ ಕ್ರೈ ಮಾಡೋ ಹೆಂಗಸನ ಹುಡುಕಿ ಮನೆ ಕರ್ಕೊಂಡ್ ಬನ್ನಿ. ನಾವು ಅವಳನ್ನ ಬದಲಾವಣೆ ಮಾಡೋಣ. ಜಾಜಕ್ಕೆ ಮಹತ್ತರವಾದ ಕಾರ್ಯನ ನೀವು ನಮಗೆ ವಹಿಸ್ತಾ ಇದ್ರ, ಅದಕ್ಕೆ ಸೂಕ್ತವಾದ ಕಾಣಿಕೆನ ಕೊಟ್ರೆ ನಾವ್ ಇವಾಗ ಹೊರಡ್ತೀವಿ. ಟೇಕ್ ದಿಸ್ ಅಂಡ್ ಬ್ರಿಂಗ್ ಹರ್. ಯಾಲ್ ಬೇಕಾಗಿತ್ತಮ್ಮ? ಈ ಮನೆಗ್ ಬನ್ನಿ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಸುಮ್ ಸುಮ್ನೆ ಬರಕ್ ನಂಗೇನ್ ತಲೆ ಕೆಟ್ಟಿದ್ಯಾ? ಏನ್ ಕೆಲ್ಸ? ಅಡಿಗೆ ಕೆಲ್ಸ. ಅದಕ್ಕೆ ಕಳಬೇಕು. ಏನಮ್ಮ, ಇವನ್ನ ಅಡಿಗೆ ಕೆಲ್ಸಕ್ಕೆ ಬೋಲಕ್ ಹೇಳಿದೇನೆ? ಇಲ್ಲಮ್ಮ, ಜಾಜಕ್ಕೆ ಹೇಳಿದ್ರಲ್ಲ ಅದಕ್ಕೆ ಕರ್ಕೊಂಡ್ ಬಂದಿದೀನಿ. ಇವ್ರ ಹೆಸರು ಆನಂದಮ್ಮ ಅಂತ. ಆದ್ರೆ ಯಾವಾಗ ನೋಡಿದ್ರು ಅಳ್ತಾನೆ ಇರ್ತಾರೆ. ಅಳು ಯಾಕೆ ಬರುತ್ತೆ? ರಾಜಕಾರಣಿಗಳು ಒಬ್ರನ್ನೊಬ್ರು ಬೈಕೊಂಡ್ರೆ ಅಳು ಬಂದ್ಬಿಡುತ್ತೆ. ಅಯ್ಯೋ, ಇಂಥದ್ದಕ್ಕೆಲ್ಲ ಅತ್ತಲೆ ಹುಚ್ಚಲು ಅಂತಾಳೆ. ಅಷ್ಟೇ ಅಲ್ಲ, ಮನೇಲಿ ಯಾರು ಜಗಳ ಮಾಡ್ಕೊಂಡ್ರೆ ಮೂಗಿಂದನೂ ನೀರ್ ಬಂದ್ಬಿಡುತ್ತೆ. ಕಣ್ಣೀರು ಕಣ್ಣಿಂದಲೇ ಬರಬೇಕಮ್ಮ, ಮೂಗಲು ಬರಬಾರದು. ಜಾಜತ್ಗೆ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ವಿ. ಆನಂದಮ್ಮ ಹೀಗೆ ಅಳೋದನ್ನ ಕಂಟಿನ್ಯೂ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇದೆ ಅಂತ ಡಾಕ್ಟರ್ ಅಂದ್ರು. ಯಾವುದೇ ಕಾರಣಕ್ಕೂ ಆನಂದಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಗಿ ಅವಳು ಸಾಯ್ಬಾರ್ದು. ಎಲ್ಲಿದ್ದಳು ನೋಡಿ, ಅಲ್ಲೇ ಅಳ್ತಾ ಇದಾರೆ. ಆನಂದಮ್ಮ, ಐ ಎಂ ಜಾಜಿ ಜಂಬಲ್ದಿನ್ನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ನಂಗೆ ನಟ್ಟೆಗೆ ಸರಿಯಾಗಿ ಮಾತಾಡಕ್ ಬರಕ್ಕಿಲ್ಲ ಅಂತ ಎಲ್ಲರೂ ಆಡ್ಕೊಂತೀರಾ? ನಾನು ಇವಾಗ ಏನ್ ಹೇಳಿದೆ ಅಂತ ನೀನ್ ಈ ತರ ಅಳ್ತಾ ಇದೀಯಾ? ನಮ್ಮ ಹಳೆ ಮನೆಯಾಗೂ ಹೀಗೆ ಬೈತಾ ಇದ್ರು, ನಮ್ ತವ್ರ ಮನೆಯಾಗೂ ಹೀಗೆ ಬೈತಾ ಇದ್ರು, ನಮ್ಮ ಅತ್ತೆ ಮನೆಯಾಗೂ ಹೀಗೆ ಬೈತಾ ಇದ್ರು, ನಮ್ಮ ಹಳ್ಳಿನಾಗೂ ಹೀಗೆ ಬೈತಾ ಇದ್ರು. ಈ ಮನೆಗೆ ಬಂದ್ರೆ ಈ ಅಮ್ಮನ ಹಿಂಗೆ ಬೈಯುತ್ತೆ, ಈ ಹುಡುಗಿನ ಹಿಂಗೆ ಬೈಯುತ್ತೆ. ಆದ್ರೆ ನಾನ್ ಬೈಲಿಲ್ಲ. ನನ್ನ ಕರ್ಕೊಂಡ್ ಬರ್ಬೇಕಾದ್ರೆ ಬೈದಲ್ಲ ಮೂದೇವಿ. ಜಾಜಿ, ಒಂದ್ ನಿಮಿಷ, ನಾನ್ ಸಮಾಧಾನ ಮಾಡ್ತೀನಿ. ಇಲ್ಲಿ ನೋಡಿ, ಇದನ್ನ ಬಾಯ್ಲಿಟ್ಕೊಳ್ಳಿ, ಅಳು ನಿಂತ ಹೋಗುತ್ತೆ. ನಂಗೆ ಬೇಡ, ನನ್ ಚಿಕ್ಕ ಮಗಿನ ಚಾಕ್ರಿನ ಬೈಗೊಳಕ್ಕೆ ಮಾಡ್ಕೊಂತೀನಿ. ಆನಂದಮ್ಮ, ನೀನ್ ಎಲ್ಲೂ ಬೇರೆ ಕಡೆ ಹೋಗೋ ಅಗತ್ಯನೇ ಇಲ್ಲ. ಅಡಿಗೆ ಕೆಲಸ ಮಾಡ್ಕೊಂಡು ನಮ್ಮನೇಲೆ ಆರಾಮಾಗಿ ಇದ್ಬಿಡು. ಆದ್ರೆ ಮೊದ್ಲು ನೀನ್ ಅಳೋದನ್ನ ನಿಲ್ಸ್ಬೇಕು. ಆದ್ರೆ ಎಲ್ರೂ ಸೇರಿ ನನ್ನ ಅಳೋ ತರ ಮಾಡ್ತಾ ಇದ್ದಾರಲ್ಲ, ಅದೇ ತಪ್ಪು. ನೀನ್ ಅಳ್ದಿರೋ ಹಾಗೆ ನಾನು ನಿನ್ನ ರೆಡಿ ಮಾಡ್ತೀನಿ. ಆಮೇಲೆ ಏನು, ನೀನ್ ಇಡೀ ರಾಜ್ಯಕ್ಕೆ ಮಾದರಿ ಆಗ್ತೀಯಾ. ಆನಂದಮ್ಮನ್ನ ನೋಡಿದ್ಮೇಲೆ ಯಾವ ಹೆಂಗಸು ಅಳ್ಬಾರ್ದು, ಅಳ್ತಾ ಇದ್ರು ನಿಲ್ಸ್ಬಿಡ್ಬೇಕು. ಇಂಥದ್ದನ್ನೆಲ್ಲ ಬದಲಾವಣೆ ಮಾಡಕ್ ಹೋಗ್ಬಾರ್ದು, ಆಮೇಲೆ ಗಂಟು ಗಟ್ಟದೆ ಗೊಟ್ಟ ಗೋವಿಂದ ಆಗ್ಬಿಡ್ತಾಳೆ. ಅತ್ತೆ, ನೀವೇ ಹೇಳಿ, ಲೇಡೀಸ್ ಯಾಕೆ ಅಳ್ಬೇಕು? ಅಳು ಬಂದಾಗ ಅಳದೆ ಕಿಸಿ 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 ಅಂತ ನಗದಕ್ಕಾಗತ್ತೆ ನಮ್ಮ. ಆಗ ಮಾಡಿದ್ರೆ ಹುಚ್ಚಿಡಿದು ಬಿಡುತ್ತೆ. ಭಾವನೆಗಳನ್ನ ಅದು ಮಿಟ್ಕೋಬಾರ್ದು. ಅಯ್ಯೋ ಸಾಕು, ಸುಮ್ಮನೆ ಜಾಸ್ತಿ ಅಡಿಸ್ಬೇಡಿ. ಆಯ್ತು, ಇನ್ಮೇಲೆ ಇಲ್ಲೇ ಅಡಿಗೆ ಮಾಡ್ಕೊಂಡು ಕಮ್ಮಿ ಅಳ್ತೀನಿ. ಕಮ್ಮಿ ಅಂದ್ರೆ ಎಷ್ಟು ಅಳ್ತೀಯಾ? ದಿನಕ್ಕೆ 4 ಸಲ ಅಳ್ತೀನಿ. ಆನಂದಮ್ಮವರೇ ಉಪ್ಪು ಕಡಿಮೆ ಹಾಕಿದಿರಲ್ಲ ಏನು ಉಪ್ಪಿನ ಸತ್ಯಾಗ್ರಹನ ರೀ ಜಾಜೂರೇ ಏನ್ರಿ ಮಾಡ್ತಿರೋದು ಹಬಿ ಆನಂದಮ್ಮನೇ ಅಡಿಗೆ ಮಾಡಿದ್ದು ಉಪ್ಪು ಎಷ್ಟು ಹಾಕಬೇಕು ಖಾರ ಎಷ್ಟು ಹಾಕಬೇಕು ಅಂತ ಗೊತ್ತಿಲ್ಲದೆ ಅಡಿಗೆ ಮಾಡಿದ್ರೆ ಹೀಗೆ ಆಗೋದು ಕಸ ತಿನ್ನಾಗಿದೆ ಇದರಕ್ಕಿಂತ ದನಕ್ಕೆ ಹಾಕೋ ಕಲ್ಗಚ್ಚೆ ಎಷ್ಟು ವಾಸಿ ಆನಂದಮ್ಮ ನೀನು ಈ ತರ ಉಪ್ಪು ಖಾರ ಹಾಕ್ತಾ ಅಡಿಗೆ ಮಾಡಿದ್ರೆ ಮನೆಯವರೆಲ್ಲರೂ ನನಗೆ ಬೈತಾರೆ ಅಯ್ಯೋ ಮುಂಚೆಯಿಂದನೂ ನಾನು ಹೀಗೆ ತಪ್ಪು ಮಾಡ್ತಾನೆ ಇರ್ತೀನಿ ಎಲ್ಲರಿಗೂ ನಾವು ಮಾಡ್ತಾನೆ ಇರ್ತೀನಿ ನಾನು ಮಾಡೋ ನೋವಿಂದ ಎಲ್ಲರೂ ಅಳ್ತಾರೆ ಅದನ್ನ ನಾನು ಅಳ್ತೀನಿ ನನ್ನ ಬದುಕಿ ಓಕೆ ಓಕೆ ಆನಂದಮ್ಮ ನಾಳೆಯಿಂದ ಉಪ್ಪು ಖಾರನ ನೋಡ್ಕೊಂಡು ಹಾಕು ಹುಳಿನ ಬಿಟ್ಬಿಟ್ರಲ್ಲ ಅದು ನಿಮಗೆ ಜಾಸ್ತಿ ಇದೆ ತೆಪ್ಪುಗಿರಿ ನನ್ನ ಅಡುಗೆ ಕೆಲಸದಿಂದ ಕಿತ್ತಾಕ್ತೀರಾ ಇಲ್ಲಮ್ಮ ಇಲ್ಲ ನನ್ನ ಈ ಮನೆಯಿಂದ ಓಡಿಸ್ತೀರಾ ಈ ವಿಷಯ ನಾವು 3-4 ಜನಕ್ಕೆಲ್ಲ ಹೇಳಿ ನನಗೆ ಅವಮಾನ ಮಾಡಿಸ್ತೀರಾ ಅಯ್ಯೋ ನನ್ನ ಬದುಕು ಮೂರಾಗಟ್ಟೆ ಆಗೋಯ್ತೆ ಆನಂದಮ್ಮ ಆನಂದಮ್ಮ ಈ ಚಾಕ್ಲೇಟ್ನ ಬಾಯಲ್ಲಿಟ್ಕೊಳ್ಳು ನಿಂತೋಗುತ್ತೆ ಯಾವಾಗಲೂ ಚಾಕ್ಲೇಟ್ ತಗೊಂಡು ಬಂದು ಬಾಯಿಗೆ ಹಾಕಕ್ಕೆ ನೋಡ್ತಾಳೆ ಹೋಗೆ ಹೋಗೆ ಮತ್ತಿನ್ನೇನ್ ಕೊಡ್ಲಿ ನಿನ್ಗೆ ಕೈಗೆ ಗಿಲ್ಗಿಚ್ಚಿ ಕೊಡ್ಲಾ ಬಿಟ್ಟಲ್ಲ ನೀನ್ ಹೆಂಡ್ರು ಎಳ್ಸಂಗ ಆಯ್ತಾವಳೆ ಕರ್ಕೊಂಡೋಗ ಸೈಡ್ಗೆ ಏನಪ್ಪ ಆನಂದಮ್ಮನ ದುಃಖ ಜಾಸ್ತಿ ಆಗ್ತಾ ಇದೆ ಬಿಟ್ಟಲ್ಲ ನಿನ್ನೆ ಸೈಡಿಗೆ ನಾನು ಎಲ್ಲೋ ಕಮ್ಮಿಯಾಗಿ ಅಳ್ಕೊಂಡಿದ್ದೆ ಅದಕ್ಕೆ ಈಗೆಲ್ಲ ಆಗ್ತಿರೋದು ಇದೇನು ಗಂಡುಗಳ ವಂಶದ ಮನೆ ಇದ್ದಾಗಿದೆಯಾ ನಾಯಿ ನೆಗದ ಬಿದ್ದು ಮನೆ ಇದ್ದಾಗಿದೆ ನಿನ್ ಹೆಂಡತಿ ಒಬ್ಬಳನ್ನ ಬಿಟ್ಟು ಎಲ್ಲರೂ ಅಳೋ ತರ ಆಗುತ್ತೆ ನೋಡ್ತಾ ಇರು ರೇ ಎಲ್ಲ ಬಡ್ಕೊಳ್ತಾ ಇದ್ದಾರೆ ಬೇಕೇನ್ರಿ ಬೇಕೇನ್ರಿ ಹಠ ನಿಮ್ಗೆ ಅದೇ ಆನಂದಮ್ಮ ಯಾವಾಗ್ಲೂ ಅಳ್ತಾ ಇರ್ತಾಳೆ ಆ ಅಳುನ ಮಾಯ ಮಾಡಿ ಅವ್ರ ಮುಖದಲ್ಲಿ ನಗು ತರಿಸ್ಬೇಕು ನೀವ್ ಹಾಗೇನಾದ್ರೂ ಮಾಡಿದೆ ಆದ್ರೆ ನಾನ್ ನಿಮ್ಮನ್ನ ತುಂಬಾ ದೂರ ಕರ್ಕೊಂಡು ಹೋಗ್ತೇನೆ ದೂರ ಅಂದ್ರೆ ಎಲ್ಲಿಗೆ ಕೆಮ್ಮಣ್ಣು ಗುಂಡಿನ ಇಲ್ಲ ನಂದಿ ಬೆಟ್ಟನ ಅಲ್ಲ ಹಬಿ ಇನ್ನೂ ದೂರ ಇನ್ನೂ ದೂರ ಅಂದ್ರೆ ದೇಶದಿಂದ ಆಚೆಗ ನೇಪಾಳನ ಇಲ್ಲ ಗೋಮಾಳನ ಹಬಿ ವೈ ಕ್ಯಾಂಟ್ ಯು ಅಂಡರ್ಸ್ಟ್ಯಾಂಡ್ ಅವತ್ತಿಂದ ನಮ್ ಕನ್ಸೇನು ಸ್ವಿಟ್ಜರ್ಲೆಂಡ್ ಹೋಗ್ಬೇಕು ಅಂತ ತಾನೆ ಕಾಟೇಜ್ ಮೇಲೆ ಐಸ್ ಬೀಳ್ತಾ ಇರ್ಬೇಕು ನಾವು ಕಾಟೇಜ್ ಒಳಗಡೆ ಇರ್ಬೇಕು ಹಾಗಾಗ್ಬೇಕು ಅಂದ್ರೆ ಯಾವಾಗ್ಲೂ ಅಳ್ತಾ ಇರೋ ಆನಂದಮ್ಮನ ಮುಖದಲ್ಲಿ ನೀವು ಆನಂದ ತರಿಸ್ಬೇಕು ಆನಂದಮ್ಮ ಏನ್ ಅಡ್ಗೆ ಮಾಡ್ತಿದ್ಯಾ ಹೀರೆಕಾಯಿನ ಹೀಗೆ ಕಟ್ ಮಾಡಿದ್ರೆ ಹೀರೆಕಾಯಿಗೆ ನೋವಾಗಲ್ವಾ ಈಗ ನಿನ್ನ ಕೆನ್ನೆನ ನೋವಾಯ್ತಾ ಹಾಗೆ ಹೀರೆಕಾಯಿಗೂ ನೋವಾಗುತ್ತೆ ಗೊತ್ತಿಲ್ಲದೆ ಎಷ್ಟೊಂದ್ಸಲ ಹೀರೆಕಾಯಿನ ಕಟ್ ಮಾಡ್ಬಿಟ್ಟಿದ್ದೀನಿ ತಪ್ಪು ಮಾಡಿದ್ದೀನಿ ಈಗ ಏನಪ್ಪ ಮಾಡಿದ್ದೀನಿ ಅಳಬೇಡ ಅಳಬೇಡ ನಿನಗೆ ಡಿಂಗ್ ಡಾಂಗ್ ಮಂತ್ರ ಹೇಳ್ಕೊಡ್ತೀನಿ ಅದನ್ನ ನೀನು ನಗ್ತಾ ನಗ್ತಾ ಡಿಂಗ್ ಡಾಂಗ್ ಮಂತ್ರನ ಹೇಳ್ಬೇಕು ಆಗ ಅವಳು ಮಾಯ ಆಗಿ ನಗು ಬರುತ್ತೆ ಇಲ್ಲಿ ಒಂದ್ಸಲ ಡಿಂಗ್ ಡಾಂಗ್ ಮಂತ್ರ ಹೇಳು ಡಿಂಗ್ ಡಾಂಗ್ ಬೇಡ ಟಿಂಗ್ ಡಾಂಗ್ ಸ್ಮೈಲ್ ಪ್ಲೀಸ್ ಟಿಂಗ್ ಡಾಂಗ್ ಟಿಂಗ್ ಡಾಂಗ್ ವೆರಿ ಗುಡ್ ಹೀಗೆ ಡಿಂಗ್ ಡಾಂಗ್ ಅಂತ ಅಡುಗೆ ಮಾಡ್ತಿರೋ ನಾನು ನೋಡ್ತಾ ಇರ್ತೀನಿ ಟಿಂಗ್ ಡಾಂಗ್ ಟಿಂಗ್ ಡಾಂಗ್ ಟಿಂಗ್ ಆಹಾ ಸರಿನಾ नोड़ी अम्मा पल्लू निम्न हे आनंदम्मन कई बटन इस्त्री मास्कोता अंत अण्णय्य नईस नम बटे इस्त्री केस निम्म बटेन नीवे वागुदु नीवे इस्त्री बेकु आगल्ल अंद्रे निम्म हेंडति कोडि नीन याके निन्न हेंडति हेळल्ल हेळ्तिद्दे आद्रे निन्न गंड बिडबेकल्ल नानु ಜಾಜ್ಜಿಯವರ ಹತ್ರ ಮಾತಾಡೋದಕ್ಕೆ ಹೋದಾಗಲೆಲ್ಲ ಮಧ್ಯ ತಂದಿಟ್ಟು ತಮಾಷೆ ನೋಡ್ತಾರೆ ಓಡಿ ಅಂದ್ರೆ ಇದೇ ಕೊನೆ ಇನ್ನೊಂದು ಸಲ ಈ ತರ ಫಿಟ್ಟಿಂಗ್ ಏನಾದರೂ ಇಡಬೇಕು ನಾನು ನಾನಾಗಿರಲ್ಲ ನೀವು ನೀವಾಗಿರಲ್ಲ ಹುಷಾರ್ ಪಾಂಡುರಂಗಪ್ಪ ನಿಮ್ಮ ಕೈ ಗಾಯ ಆಗಿದಲ್ಲ ಈಗ ಹೇಗಿದೆ ವಾಸಿ ಆಯ್ತಾ ನೋಡು ಹಳೆದನ್ನೆಲ್ಲ ನೆನೆಸಿಕೊಂಡು ಯಾವತ್ತು ಒಳಬಾರದು ಎಂಗಡಂಗನ ಡಿಂಗ್ ಡಾಂಗ್ ಕಣ್ಣು ಮುಚ್ಚಿಕೊಂಡು ಮೂಸಲ ಡಿಂಗಡಾಂಗ್ 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 ಅನ್ನು ನಾನು ಇನ್ಮೇಲೆ ಅಳಲ್ಲ ನಗ್ನಾಗ್ತಾ ಇರ್ತೀನಿ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಅಣ್ಣಯ್ಯ ಏನು ಸುಟ್ಟೋಗಿರೋ ವಾಸನೆ ಬರ್ತಾ ಇದೆಯಲ್ಲ ಅಡಿಗೆ ಮನೆಯಲ್ಲಿ ಇರಬೇಕು ಹೋಗಿ ನೋಡು ಇಲ್ಲ ಅವೇನು ಬರ್ತಾ ಇಲ್ಲ ಅಪ್ಪಿ ಸುಟ್ಟಿರೋದು ಅಡಿಗೆ ಮನೆಯಲ್ಲಿ ಅಲ್ಲ ಆನಂದಮ್ಮ ಆನಂದವಾಗಿ ನಮ್ಮ ಬಾವನ ಬಟ್ಟನೆ ಸುಟ್ಟು ಬಿಟ್ಟಿದ್ದಾರೆ ಅಣ್ಣಯ್ಯ ನಿನ್ನ ಶರ್ಟ್ ಹಾಳಾಗೋಯ್ತಲ್ಲ ಅಯ್ಯೋ ದೇವರೇ ನನ್ನ ಯಜಮಾನನ ಶರ್ಟ್ ನ ಸುಟ್ಟು ಹಾಕ್ಬಿಟ್ನಲ್ಲ ನೀನು ಇನ್ನು ಯಾಕೆ ಬದುಕಿಸಿದ್ಯಾ ನನಗೆ ಸುಟ್ಟು ಹಾಕ್ಬಾರ್ದ ನನಗೆ ಬದುಕಿ ಹಾಕ್ಬಾರ್ದ ಪಾಂಡುರಂಗಪ್ಪರ ಐರನ್ ಬಾಕ್ಸ್ ಇಷ್ಟೊಂದು ಬಿಸಿ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ बड़को मन बिसी बिसी सौंट कई मेल इवतु बिसी ऐरन बॉक्स ने कई मेल आनंदम्मा ऐन आगिदे निनगे अय्यो देवरे ननगे ऐन आगिदे अंत ननगे गोत्तिल्ल नानु याक तप्पು ಮಾಡ್ತಾ ಇದ್ದೀನಿ ಅಳ್ಬೇಡ 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 ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ आइंटमेंट हच्चोदेन ಜಾಜ್ಜಿಯವರ कई हच्ची सौरु नान कई सोरी आगत्ते आनंदम्म ಏನಾಯ್ತು ಯಾಕೆ ಅಳ್ತಾ ಇದ್ದೀಯಾ ನಿನ್ನ ಕೈ ತೋರಿಸಿ ಆನಂದಮ್ಮ ಏನು ಮಾಡ್ತಾ ಇದ್ದೀಯಾ ಪಾಂಡುರಂಗಪ್ಪರು ಹೇಳಿದ್ದು ನಿಮ್ಮ ಕೈಗೆ ಆಯಿಂಟ್ಮೆಂಟ್ ಸವರಿದ್ರೆ ಅವರ ಕೈ ವಾಸಿ ಆಗುತ್ತಂತೆ ಮೈ ಗಾಡ್ ಆನಂದಮ್ಮ ಏನಾಗಿದೆ ನಿಮಗೆ ಯಾಕೆ ಈ ರೀತಿ ತಿಕ್ಲು ತಿಕ್ಲು ತರ ಆಡ್ತಾ ಇದ್ದೀಯಾ ನಾನು ಮೊದಲನೇ ಕ್ಲಾಸ್ ಫೇಲ್ ಅಂತ ತಾನೇ ನೀವೆಲ್ಲರೂ ನನಗೆ ಬೈತಾ ಇರೋದು ನಾನು ಅವತ್ತು ಗೊತ್ತಾಗಿದ್ರೆ ಈ ಪಾಪಿಗಳು ನನ್ನ ಬೈತಾ ಇದ್ರಾ ಅವಿ ಆನಂದಮ್ಮನ ಸ್ವಲ್ಪ ಸಮಾಧಾನ ಮಾಡಬರ್ತಾ ರೇ ನಾನು ಸಮಾಧಾನ ಮಾಡ್ತಾ ಇದ್ದೀನಿ ಆದ್ರೆ ನೀವು ಬಂದು 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 ಪುಳ್ಳ ಇಟ್ತಾ ಇದ್ರೆ ನಾನು ಏನ್ರಿ ಮಾಡ್ಲಿ ಸಾಕು ಸುಮ್ಮನೆ ಇರಿ ನೀವು ಹೀಗೆ ಮಾಡ್ತಾ ಇದ್ರೆ ಸ್ವಿಟ್ಜರ್ಲೆಂಡ್ ಟ್ರಿಪ್ ನ ಮರಿಬೇಕಾಗುತ್ತೆ ಇನ್ನು ಏನೇನ್ ಸುಟ್ಕೊಳ್ಬೇಕು ಏನೋ ಯಾರಿಗೆ ಗೊತ್ತು ಪಾಂಡುರಂಗಪ್ಪರೇ ಅವತ್ತು ಹೀರೆಕಾಯಿ ಕಟ್ ಮಾಡಿದ್ರೆ ನೋವಾಗುತ್ತೆ ಅಂತ ತಮಾಷೆ ತಾನೇ ಹೇಳಿದ್ದು ಹೌದಾ ತಮಾಷೆ ಅಂತ ಯಾರು ಹೇಳಿದ್ದು ನಾನು ಹೇಳಿದ್ದು ಕಣ ಈ ಕಣ್ಣಿಲಮ್ಮ ಮೊದಲೇ ಹತ್ತು ಹತ್ತು ಮನೆನ ಹಾಳು ಮಾಡ್ತಾ ಇದ್ದಾಳೆ ತಲಕಾರಿಗೆ ಜೀವ ಇಲ್ಲ ಧಾರಾಳವಾಗಿ ಹಚ್ಚಬಹುದು ಅಂತ ನಾನೇ ಹೇಳಿದ್ದು ನೀನು ಇಲ್ದೆದ್ದೆಲ್ಲ ಹೇಳಕ್ ಹೋಗ್ಬೇಡ ಆನಂದಮ್ಮ ನೀ ಯಾವ್ದೇ ಕಾರಣಕ್ಕೂ ಅಳಬಾರ್ದು ಅಳಲ್ಲ ಮೊದಲು ದಿನಕ್ಕೆ 24 ಗಂಟೆನೂ ಅಳ್ತಾ ಇದ್ದೆ ಈಗ ದಿನಕ್ಕೆ 23 ಗಂಟೆ ಮಾತ್ರ ಅಳ್ತೀನಿ ಹೀಗೆ ಒಂದೊಂದೇ ಗಂಟೆ ದಿನ ಅಳೋದನ್ನ ಕಡಿಮೆ ಮಾಡ್ತಾ ಬಾ ಒಂದು ತಿಂಗಳಲ್ಲಿ ಎಲ್ಲ ನಿಂತೋಗ್ಬಿಡುತ್ತೆ ಆಗ ನನ್ನ ಹನಿಮೂನು ಅಯ್ಯ ನಿಮ್ಮ ಮಚ್ಚ ನನ್ನ ಜೊತೆ ಹನಿಮೂನು ಅಂತಿರಲ್ಲ ಯಮೋ ನಿನ್ನ ಜೊತೆ ಅಲ್ಲ ನನ್ನ ಹೆಂಡರ ಜೊತೆ ಅಯ್ಯೋ ನನ್ನ ಹೆಂಡರ ಜೊತೆನಾ ನೀವು ಹನಿಮೂನು ಅಂತ ತಕ್ಷಣ ನನ್ನ ಜೊತೆ ಅನ್ಕೊಂಡ್ಬಿಟ್ನಲ್ಲ ಪಾಂಡುರಂಗಪ್ಪನ ತಪ್ಪು ತಿಳ್ಕೊಂಡ್ಬಿಟ್ನಲ್ಲ ನಿಮಗೆ ನೋವಾಗಿಲ್ಲ ನನ್ನ ಕ್ಷಮಾ ಅಯ್ಯೋ ನಿಜವಾಗ್ಲೂ ಚುಚ್ಚಿಬಿಟ್ಟೆಲ್ಲಮ್ಮ ಅಯ್ಯೋ ದೇವರೇ ನನ್ನಿಂದ ತಪ್ಪಾಗೋಯ್ತಲ್ಲ ನಾನು ಚುಚ್ಕೊಂಡ್ಬಿಡ್ತೀನಿ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ನಿನ್ನ ಮನೆ ಕೈ ಹೋಗ ಡಿಂಗ್ ಡ್ಯಾಂಗ್ ಅಭಿ ಯಾಕೆ ಅಳ್ತಾ ಇದೀರಾ? ಆನಂದಮ್ಮನ್ ರಿಪೇರಿ ಮಾಡೋದಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ನೋಡ್ರಿ ನೋಡ್ರಿ ಚಾಕ್ವಿನಿಂದ ಕಿಟ್ಬಿಟ್ಲು. ನಿಮ್ ಕೈನ ಕತ್ರಸ್ ಹಾಕೊಳ್ಳಿ, ಪ್ರಾಜೆಕ್ಟ್ ನನಗೆ ಇಂಪಾರ್ಟೆಂಟ್. ಇದು ಕೋಆಪರೇಟ್ ಮಾಡ್ಲಿಲ್ಲ ಅಂದ್ರೆ ಕೂತದ್ ಬಿಡೆ ಎಲ್ಲ ನಾನು ಹಣೆ ಬರ. ಏ ಆನಂದಮ್ಮ ಯಾಕೆ ಅಳ್ತಾ ಇದ್ಯಾ? ಅಯ್ಯೋ ಯಾಕೆ ಏನಾಯ್ತು? ಏನ್ ಮಾಡ್ತೀಯ ಅವ್ರಿಗೆ? ನಿಮ್ ಮನೆಗ್ ಬಂದಾಗಿಂದ ಎಲ್ರಿಗೂ ನೋವು ಕೊಡೋದೇ ಆಗೋಯ್ತು. ಪಾಂಡುರಂಗಪ್ಪ ಅವ್ರಿಗೆ 3 ಸಲ ಗಾಯ ಮಾಡ್ದೆ, ಅದು ಒಂದೇ ಜಾಗದಲ್ಲಿ. ಒಂದ್ಸಲ ಬಿಸಿ ಬಿಸಿ ಸೌಟ್ ತಗೊಂಡೋಗಿತ್ನಾ, ಇನ್ನೊಂದ್ಸಲ ಬಿಸಿ ಬಿಸಿ ಇಸ್ತ್ರಿ ಪಡಿಗೆ ತಗೊಂಡೋಗಿ ಸುಟ್ನಾ, ಇನ್ನೊಂದ್ಸಲ ಚಾಕು ಮಾತೋಷ ರಂಗಮ್ಮನವ್ರೆ, ನಾನು ಏನು ಮಾಡ್ಲಿ? ಅವಳನ್ನ ಕಳ್ಸಿ ಕೊಡ್ತಾನೆ ಇಲ್ವಲ್ಲ. ಅಣ್ಣಯ್ಯ, ಆ ಆನಂದಮ್ಮನ ಗೋಳು ಜಾಸ್ತಿ ಆಗ್ತಾ ಇದೆ. ರಾತ್ರಿ ಊಟ ಕೂಡ ಮಾಡಿಲ್ಲ, ನಿದ್ದೆಲ್ಲೂ ಅಳ್ತಾ ಇದ್ಲು. ನೀನಾದ್ರೂ ಅಳ್ಬೇಡ ಅಂತ ಹೇಳ್ಬಾರ್ದಾಗಿತ್ತ? ಓಹೋ, ನಾನು ಹೇಳಿದೆ ಕೇಳ್ಬಿಡ್ತಾಳೆ ನೋಡು. ಲೇ ಮಗನೇ, ನಿನ್ ಹೆಂಡತಿಗೆ ಹೇಳಿ ಅವಳನ್ನ ಆಚೆ ಕಳಿಸ್ರು. ಅತ್ತೆ, ಆನಂದಮ್ಮನ್ನ ಅಳು ನಿಲ್ಸ್ಬೇಕು ಅಂತಾನೆ ಇಲ್ಲಿ ಕರ್ಸಿರೋದು. ಅಳು ನಿಲ್ಸೋದಕ್ಕೆ ಯಾರಿಂದನೂ ಆಗ್ತಿಲ್ವಲ್ಲ. ಅಭಿ ಟ್ರೈ ಮಾಡಿ, ಖಂಡಿತ ಆಗುತ್ತೆ. ಅರ್ಧಕ್ಕೆ ವಾಪಸ್ ಕಳ್ಸಿದ್ರೆ ಮಾನ ಮರ್ಯಾದೆ ಹೋಗುತ್ತೆ. ಇನ್ 3 days ಅಲ್ಲಿ ಎಲ್ಲ ಸರಿ ಹೋಗುತ್ತೆ. ಲೇ ಮಗನೇ, ನಾನು ನಿನಗೆ 3 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಇವಳನ್ನ ಆಚೆ ಕಳ್ಸಿದ್ಲೇ ಸರಿ, ಇಲ್ಲ ಅಂದ್ರೆ ನಾನು ಆಚೆ ಹೋಗ್ಬೇಕಾಗತ್ತೆ. ಅಣ್ಣಯ್ಯ, ಅವಳು ಮನೆ ಮುಂದೆ ಕೂತ್ಕೊಂಡು ಗೊಳೋ ಅಂತ ಒಂದೇ ಸಮನೆ ಅಳ್ತಾ ಕೂತ್ಕೊಂಡಿದ್ದಾಳೆ. ರಸ್ತೆಯಲ್ಲಿ ಹೋಗ ಬರೋ ಜನ ಎಲ್ಲ ನಮ್ಮನೆ ಕಡೆ ತಿರುಗಿ ತಿರುಗಿ ನೋಡ್ಕೊಂಡು ಹೋಗ್ತಾ ಇದಾರೆ. ಅಳ್ಬಾರ್ದು ಅಂತ ಹೇಳ್ಬಾರ್ದ? ನಮ್ಮ ತೆಲ್ ಕೇಳ್ತಾಳೆ ಅವಳು. ಬಾಬಾ ಜಾಜತ್ಗೆ ಅವಳು ಅಳುನ ನಿಲ್ಸಿ ನಗು ಹಾಗೆ ಮಾಡಕ್ ಯಾರು ಹೇಳಿದ್ದು? ನಮ್ಗ ಇಷ್ಟಕ್ಕೂ ಹನಿಮೂನ್ ಯಾರು ಹೋಗ್ಬೇಕಾಗಿರೋದು? ನಾವಾ? ನಾನೇ ಕೊಟ್ರು, ನಾನೇ. ಆನಂದಮ್ಮ, ಯಾಕೆ ಊಟ ಬಿಟ್ಟು ಅಳ್ತಾ ಇದೀಯಾ? ಅನ್ನದಲ್ಲಿ 2 ಕಲ್ಲು ಸಿಕ್ಬಿಡ್ತು. ಹೌದು ಅಣ್ಣಯ್ಯ, ನಾನೇ ನೋಡಿದೀನಿ. ಇಷ್ಟು ದಪ್ಪ ಕಲ್ಲಿತ್ತು. ನನ್ ತಟ್ಟಲು ಕಲ್ಲಿತ್ತು, ಪಲ್ಲು ತಟ್ಟಲು ಕಲ್ಲಿತ್ತು. ಈ ಅಮ್ಮ ಕಲ್ ಮಿಕ್ಸ್ ಮಾಡತ್ತೇನಾ? ಅದೇನಿದ್ರು ರೇಷನ್ ಅಂಗಡಿ ಅವ್ನು. ತಪ್ಪು ಇಲ್ಲ, ತಪ್ಪು ನಂದೇ. ಕಲ್ಲನ್ನ ಆರಿಸಿ ಅನ್ನಕ್ಕೆ ಇಡ್ಬೇಕಾಗಿತ್ತು. ಅಕಸ್ಮಾತ್ ಅವಯ್ಯ ಏನಾದ್ರು ಅನ್ನದಲ್ಲಿ ಕಳ್ಳನ್ನ ಕಡದ್ ಬಿಟ್ಟಿದ್ರೆ ಇರೋ ಬರೋ ಅಲ್ಲೆಲ್ಲ ಉದ್ರೋಗ್ಬಿಡ್ತಿತ್ತು. ಅನ್ನ ಮಾಡಕ್ಕೂ ಬರ್ದೇನ ನಾನು ಇನ್ನೂ ಬದುಕಿರ್ಬೇಕಾ? ಆಗಲ್ಲ, ನಿನ್ನ ಬದಲಾವಣೆ ಮಾಡೋದಕ್ಕೆ ಆಗಲ್ಲ. ಒಳ್ಬೇಡ ಒಳ್ಬೇಡ ಅಂತ ಬೋರ್ಡ್ ಕೊಡ್ತೀನಿ, ಆದ್ರೂ ಓಡ್ತಾ ಇದ್ಯಾ? ಏನಾದ್ರೂ ಮಾಡ್ಕೊಂಡು ಹಾಳಾದ್ ಹೋಗು. ಕಾಬೇಶ್ವರಿ ಅವ್ರೆ, ಪಾಂಡುರಂಗ ಅವ್ರೆ, ಇದೇನಾಯ್ತು ನಿಮ್ ಕೈಗೆ? ಯಾವ್ದಾದ್ರು ನಾಯಿ ಏನಾದ್ರು ಓಡಿಸ್ಕೊಂಡ್ಬಂದು ಕಚ್ತಾ? ಇಲ್ಲ ಇಲ್ಲ. ಮತ್ತೆ ಇನ್ನೇನಾಯ್ತು? ನನ್ನ ದುಃಖನ ನಿಮ್ ಹತ್ರ ಅಲ್ದೆ ಇನ್ ಯಾರ ಹತ್ರ ಅಂತೂ ತೋಡ್ಕೊಳ್ಳಿ. ಕುತ್ಕೊಳ್ಳಿ. ನಿಮ್ಗ ಅಷ್ಟೊಂದ್ ದುಃಖ ಆಗಿದ್ರೆ ನನ್ ಮಡ್ಲಲ್ಲಿ ಮಲ್ಕೊಂಡು ಗೊಳೋ ಅಂತ ಹತ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ಬೇಡ ಬೇಡ, ಯಾರಾದ್ರೂ ಕ್ಯಾಮರಾದಲ್ಲಿ ಶೂಟ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಮತ್ತದ್ ಏನಾಯ್ತು ಅಂತ ಹೇಳಿ. ನಾನು ಸಂತೋಷವಾಗಿರೋದಕ್ಕೆ ಆನಂದಮ್ಮ ಬಿಡ್ಬೇಕಲ್ಲ. ಆನಂದಮ್ಮನ ಯಾರದು? ಇಷ್ಟ ಆಯ್ತು. ಪಾಂಡುರಂಗ ಅವ್ರೆ, ನೀವೇನು ಯೋಚನೆ ಮಾಡ್ಬೇಡಿ, ಈ ಕೇಸ್ ನಾನ್ ಸಾಲ್ವ್ ಮಾಡ್ತೀನಿ. ಮಾಡಿ ಪುಣ್ಯ ಕಟ್ಕೊಳ್ಳಿ. ಅದ್ ಸರಿ, ನಾನ್ ನಿಮಗ್ ಸಹಾಯ ಮಾಡಿದ್ರೆ ನನ್ಗೇನ್ ಲಾಭ? ಮೊದ್ಲೇ ಈ ಕೈ ಹೀಗಾಗ್ಬಿಟ್ಟಿದೆ, ಇನ್ನೇನು ಅಂತ ಹೆಲ್ಪ್ ಮಾಡ್ಲಿ? ನಿಮ್ ಜೊತೆ ಒಂದೆರಡು ಸ್ಟೆಪ್ ಹಾಕ್ಬೋದಲ್ಲ? ಹಾಕೋಣ. ಇವತ್ತಿಗಿಷ್ಟೇ ಸಾಕು ಬಿಡಿ, ನನ್ನ ಹೆಂಡತಿ ಗೊತ್ತಾದ್ರೆ ತುಂಬಾ ಕಷ್ಟ ಆಗ್ಬಿಡತ್ತೆ. ಪಾಂಡುರಂಗ ಅವ್ರೆ, ನೀವೇನು ಯೋಚನೆ ಮಾಡ್ಬೇಡಿ, ಆ ಮಹಿಳಾ ಸಂಘದವ್ರನ್ನ ಕರೆಸಿ ನಾನ್ ಮಾತಾಡ್ತೀನಿ. ಆ ಜಾಜಿ ತನಗೆ ಹೆಸರು ಬರ್ಬೇಕು ಅಂತ ಯಾರೋ ಅಳೋರನ್ನ ಕರ್ಕೊಂಡ್ ಬಂದು ಆ ಅಳೋನ ತಾನ್ ನಿಲ್ಲಿಸ್ತೀನಿ ಅಂತ ದೊಡ್ಡದಾಗಿ ದೇಶ ಸೇವೆ ಮಾಡ್ತೀನಿ ಅಂತ ಹೋಗ್ತಿದ್ದಾಳಲ್ಲ, ಅದು ಯಾವ ಲೆವೆಲ್ ಅಲ್ಲಿ ಗೋಲ್ಮಾಲ್ ಆಗ್ತಿದೆ ಅಂತ ಗೊತ್ತಾ ನಿಮ್ಗೆ? ಯಾವ ಲೆವೆಲ್ ಆಗ್ತಾ ಇದೆ? ಆ ಪುರುಷ ವಿಮೋಚನಾ ಸಂಘದವರು ಜಾಜಿನ ಬಳಸ್ಕೊಳ್ತಾ ಇದ್ದಾರೆ. ಹೆಣ್ಮಕ್ಳು ಕಣ್ಣಲ್ಲಿ ನೀರ್ ಬರ್ಲಿಲ್ಲ ಅಂದ್ರೆ ಆ ಪುರುಷ ವಿಮೋಚನ ಸಂಘ ಸ್ಟ್ರಾಂಗ್ ಆಗುತ್ತೆ. ಆಗ ಗಂಡಸರೆಲ್ಲ ಮೆರೀತಾರೆ. ಇಂಡೈರೆಕ್ಟ್ ಆಗಿ ಗಂಡಸರಿಗೆ ಸಪೋರ್ಟ್ ಮಾಡುವಂತ ಇಂತ ಮಹಿಳಾ ಸಂಘದ ಪ್ರೆಸಿಡೆಂಟ್ ನಮಗೆ ಬೇಕಾ? ಮತ್ತೆ ಏನು ಮಾಡೋಣ? ನಾಳೆನೇ ಇದ್ರ ವಿರುದ್ಧ ಪ್ರೊಟೆಸ್ಟ್ ಮಾಡೋಣ. ಓಕೆ ಓಕೆ. ಡೌನ್ ವಿತ್ ಜಾರ್ಜಿ, ಡೌನ್ ವಿತ್ ಜಾರ್ಜಿ, ಡೌನ್ ವಿತ್ ಜಾರ್ಜಿ. ಯಾಕಮ್ಮ ಹೀಗೆ ಬಡಕೋತಾ ಇದ್ದೀರಾ? ಎಲ್ಲಿ ಆ ನಿಮ್ಮ ಸುಬ್ನಾತಿ ಸೊಸೆ ಜಾರ್ಜಿ? ರಾಮೇಶ್ವರಿ, ಹೋಲ್ಡ್ ಯುವರ್ ಟಂಗ್. ಗುಮ್ ಕಟ್ಕೊಂಡು ಬಂದು ಮನೆ ಮುಂದೆ ಕಿರ್ಚಾಡ್ತಾ ಇದೆಯಲ್ಲ, ಏನ್ ಸಮಾಚಾರ? ನೀನು ಪುರುಷ ವಿಮೋಚನಾ ಸಂಘದಿಂದ ಲಂಚ ತಗೊಂಡಿದ್ಯಾ ಅಂತ ನಮ್ಗೆಲ್ಲ ಡೌಟ್ ಬಂದಿದೆ. ನೀವು ಲಂಚ ತಗೊಂಡು ಮಹಿಳೆಯರು ಅಳ್ದೇ ಇರೋ ತರ ಮಾಡಿದೀರಾ. ಅದರಿಂದ ಏನಾಗ್ತಿದೆ ಅಂತ ಗೊತ್ತಾ? ಪುರುಷ ವಿಮೋಚನಾ ಸಂಘ ಬಲವಾಗ್ತಿದೆ, ಮಹಿಳಾ ಸಂಘ ವೀಕ್ ಆಗ್ತಾ ಇದೆ. ನಿನ್ನಂತವ್ರನ್ನ ಮಹಿಳಾ ಸಂಘಕ್ಕೆ ಬೇಕಾ? ಹೋಲ್ಡ್ ಆನ್, ಹೋಲ್ಡ್ ಆನ್, ಹೋಲ್ಡ್ ಆನ್. ಇಲ್ಲಿ ಏನಾಗ್ತಿದೆ? ಮಿಸ್ಟರ್ ಪಾಂಡುರಂಗ, ನಿಮ್ ಹೆಂಡತಿ ಪುರುಷ ವಿಮೋಚನಾ ಸಂಘದವ್ರ ಜೊತೆ ಶಾಮೀಲಾಗಿದಾರಂತ ನೀವೇ ತಾನೇ ಹೇಳಿದ್ದು. ಹೋಗ್ಲಿ ಬಿಡಿ, ಆಗಾಗ ಪಾರ್ಟಿ ಬದಲಾಗ್ತಾ ಇರುತ್ತೆ, ಏನ್ ಮಾಡಕ್ಕಾಗತ್ತೆ? ಅಭಿ, ನಿಮ್ಮನ್ನ ಆಮೇಲೆ ವಿಚಾರಿಸ್ಕೊಂತೀನಿ. ನಾವಿದನ್ನ ಪ್ರೆಸ್ ಕೊಡ್ತಾ ಇದೀವಿ, ಇದ್ರ ವಿರುದ್ಧ ದೊಡ್ಡ ಗಲಾಟೆ ಮಾಡ್ತಾ ಇದೀವಿ. ನಿಮ್ಮ ಕೈ ಮುಗಿದು ಬೇಡ್ಕೋತಾ ಇದೀನಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಮತ್ತೆ ಆನಂದಮ್ಮನ್ನ ಮನೇಲಿ ಇಟ್ಕೊಂಡು ಅವ್ರನ್ನ ರಿಪೇರಿ ಮಾಡೋ ಕೆಲ್ಸ? ನಾನು ಆನಂದಮ್ಮನ್ನ ಈಗ್ಲೇ ಕಳ್ಸ್ಬಿಡ್ತೀನಿ, ನಂಗೆ ಈ ಪ್ರಾಜೆಕ್ಟೇ ಬೇಡ. ಆನಂದಮ್ಮ, ಯು ಕ್ಯಾನ್ ಗೋ. ಅರ್ಥ ಆಗಲ್ಲ ಆನಂದಮ್ಮ, ಜಾಗ ಖಾಲಿ ಮಾಡಮ್ಮ. ನಾನು ಹೊರಡ್ಬೇಕಾ? ನಾನು ಈ ಮನೆಗೆ ಬಂದಷ್ಟು ಕಷ್ಟ ಕೊಟ್ಬಿಟ್ಟೆ ಅಂದ್ರೆ ಸದ್ಯ ಕ್ರೀಡೆ ತೊಳಗ್ತು. ಇನ್ನೊಂದ್ಸಲ ಬೀದಿಲಿ ಅಳೋರೆಲ್ರನ್ನ ಮನೆಗೆ ಕರ್ಕೊಂಡ್ ಬಂದು ರಿಪೇರಿ ಮಾಡ್ತೀನಿ ಅಂದ್ರೆ ನಾವು ಸುಮ್ಮನೆ ಇರಲ್ಲ ಅಷ್ಟೇ. ಬಂದ್ರೆ ಹೋಗೋಣ. ಶಾಜತ್ಗೆ ಇದ್ರ ಹಿಂದೆ ಏನೋ ಕುತಂತ್ರ ಇದೆ, ಇಲ್ಲ ಅಂತಂದ್ರೆ ಕಾಮೇಶ್ವರಿ ಯಾಕೆ ನಮ್ಮನೆಗೆ ಬರ್ತಾ ಇದ್ರು? ಏನ್ ಕುತಂತ್ರ ಇರ್ಬೋದು? ನಮ್ ಭಾವನೆ ಏನೋ ಕಿತಿಪಿ ಕೆಲಸ ಮಾಡಿ ಕಾಮೇಶ್ವರಿನ ಇಲ್ಲಿ ಕರೆಸಿ ನಿಮ್ಮೆಲ್ಲ ಯಾಕೆ ಗೂಬೆ ಕೂರಿಸಿರ್ಬಾರ್ದು ಅಂತ. ಅಭಿ, ಸ್ವಲ್ಪ ಈ ಕಡೆ ಬರ್ತೀರಾ? ಅಪರೂಪ ಕರೆತಿದ್ದಾರೆ, ಈಚೆ ಕಡೆ ಬರಮ್ಮ. ಅಭಿ, ನೀವು ಕಾಮೇಶ್ವರಿ ಮನೆಗೆ ಹೋಗಿದ್ರಾ? ಇಲ್ಲಪ್ಪ, ನಾನು ಯಾಕೆ ಹೋಗ್ಲಿ? ಹೋಗಿದ್ರಾ? ಹೋಗಿದ್ದೆ. ಯಾಕೆ? ಅದು ಈ ಮನೆಯಲ್ಲಿ ಗೋಲ್ಡ್ ನೋಡಿ 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 ನನಗೆ ಸಾಕಾಗಿದೆ. ಇನ್ನು ಮೇಲೂ ಹೀಗಾಗ್ತಾ ಇದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ನಮ್ಮ ಮಾತು ಶ್ರೀ ರಂಗಮ್ಮನವ್ರು ಧಮಕಿ ಹಾಕಿದ್ರು. ಅತ್ತೆ ಭೇಟಿ ಮಾಡಕ್ ಹೋಗಿದ್ದೆ. ಯಾಕೆ? ಆನಂದಮ್ಮನ ಮನೆ ಬಿಟ್ಟು ಓದಿಸೋದಕ್ಕೆ. ಹಾಗಾದ್ರೆ ಈ ಜನ್ಮದಲ್ಲಿ ನಮ್ಮ ಹನಿ